ಒಂದು ಹೆಜ್ಜೆ ಇಡು. ನಲ್ಗೆ ನಲ್ಗೆ ಹಾಗೆ ನಿಧಾನಾಗಿ. ಅರೆರೆ, ಹಾಗಂದ್ರೆ ಹೇಗೆ? ಇನ್ನೊಂದ್ಸಲ ಪ್ರಯತ್ನ ಮಾಡು. ಬಾಣ ಬಾಣ. ಪ್ರೀತಿ ವಾತ್ಸಲ್ಯ ಅಂದ್ರೆ ಇದಲ್ವೇ? ಯಾವಾಗ ಬರ್ತೀರಿ ಮಾವ? ಈಗ ತಾನೇ ಬರ್ತಾ ಇದ್ದೀನಿ ಕಣಪ್ಪ. ನನ್ನ ಅಳಿಯ ಸೊಸೆ ಸಂಸಾರನ ಕಣ್ತುಂಬ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾಕಮ್ಮ ಹಾಗೆ ನೋಡ್ತಾ ಇದ್ದಿ? ನಾನು ನಿನ್ನ ಗಂಡನ ಖಾಸ ಸೋದರ ಮಾವ ಕಣಪ್ಪ. ಮದುವೆ ಗಲಾಟೆಯಲ್ಲಿ ನಿನ್ನ ಮಾತಾಡ್ಸೋಕಾಗ್ಲಿಲ್ಲ ಅಷ್ಟೇ. ದೀರ್ಘ ಸುಮಂಗಲಿ ಭವ. ನಮ್ಮ ರಾಮು ಮನೆಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಒಂದ್ ಹಾಗಾಯ್ತು. ನಿಜವಾಗ್ಲೂ ನಮ್ ರಾಮು ಸೀತೆಯಂತ ಹೆಂಡತಿನ, ನಿನ್ನಂಥ ತ್ಯಾಗಮೂರ್ತಿ ಸ್ನೇಹಿತನ್ನ ಪಡೆಯೋಕೆ ಏನು ಪುಣ್ಯ ಮಾಡಿದ್ನೋ. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ. ಮೂರ್ತಿನ ಸೀತನ ಪಡೆಯೋದಿಕ್ಕೆ ಒಂದು ಜನಕ್ ಪುಣ್ಯ ಅಲ್ಲ, ಅದೆಷ್ಟು ಜನಕ್ ಪುಣ್ಯ ಮಾಡಿದ್ನೋ. ಹೋಗ್ಲಿ ಸಾಕು ಅಪ್ಪಾಜಿ, ಊಟಕ್ ಬನ್ನಿ. ಅಪ್ಪಾಜಿ ಅಪ್ಪಾಜಿ, ನನ್ನ ಜನ್ಮ ಸಾರ್ಥಕ ಆಗೋಯ್ತು ಕಣಮ್ಮ. ಸಾಕ್ಷಾತ್ ನನ್ನ ಮಗಳೇ ಕೂಗಿದಂಗ ಆಯ್ತು. ಬರ್ತೀರಮ್ಮ, ನಡಿ ನಡಿ. ರಾಮು, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಿ. ರೂಮ್ ಹೋಗೋಣವೆ. ಬೇಡಿ, ನಾನೇ ಹೋಗ್ತೀನಿ. ಕುತ್ಕೋ ಮಾವ. ನಾ ಏನೇ ಮಾತಾಡಿದ್ರು ಮೂರ್ತಿ ಎದುರು ಇರ್ಲೇಬೇಕು. ಛೇ ಛೇ ಛೇ, ನನಗ್ ಗೊತ್ತಿಲ್ವೇನಪ್ಪ ಮೂರ್ತಿ ಸ್ವಭಾವ. ಅಪರಂಜಿ ಅಪರಂಜಿ ಮೂರ್ತಿ, ಕೂತ್ಕೋಪ್ಪ ಕೂತ್ಕೋ. ರಾಮು, ವಿಷಯ ಇಷ್ಟೇ. ನಾನೊಂದ್ ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಿದ್ದೀನಿ. ಅಂದ್ರೆ ಹಣ ಸಹಾಯ ಬೇಕಾ? ಚಿಚಿ ಚಿಚಿ, ಮಾವ ಅಳಿಯನ ಮಧ್ಯೆ ಹಣದ ವ್ಯವಹಾರ ಬರಲೇಬಾರ್ದಪ್ಪ. ನೋನು ತಪ್ಪಾಗುತ್ತೆ. ಮತ್ತೆ ಏನಿಲ್ಲ, ನನ್ನ ವ್ಯವಹಾರ ಮುಗಿಯೋವರೆಗೂ ನಾನು ನಿಮ್ಮನೇಲೇ ಇರಬೇಕಾಗುತ್ತೆ. ನಿಲ್ಸಿ ನಿಲ್ಸಿ ನಿಲ್ಸಿ, ಒಂದ್ ನಿಮಿಷ ನಿಲ್ಸಿ. ಯಾರು ಊಟ ಮಾಡ್ಬೇಡಿ. ಯಾಕೆ ಅಲ್ಲಿ ಗಿಲ್ಲಿ ಬಿದ್ದಿದ್ಯಾ? ಅಲ್ಲಿನೂ ಇಲ್ಲ ಇಲ್ಲಿನೂ ಇಲ್ಲ ಮಾವ. ಅದಕ್ಕಿಂತ ದೊಡ್ಡ ಕೊರತೆ ಮನೇಲಿ ಬಂದಿದೆ. ಅದೇನು ಅಂತ ಹೇಳುವವರೆಗೂ ನೀವ್ ಯಾರು ಊಟ ಮಾಡುವಾಗಿಲ್ಲ. ಶುರು ಆಯ್ತು ತಕರಾರು. ತಕರಾರಲ್ಲ ಕಣೋ, ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್. ಹೇಳಿ ಹೇಳಿ ನೋಡೋಣ. ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ್ತೀನಿ ಇಲ್ಲ ನಾನು ಹೇಳ್ತೀನಿ. ಊಟ ಮಾಡಿದ್ರೆ ನಾನು ಹೇಳ್ತೀನಿ. ಸ್ವಲ್ಪಿರಿ ಮೂಕಾಂಬಿಕೆ, ಸ್ವಲ್ಪಿರಿ ಹೇಳಿ. ನಾ ಇಲ್ಲ ನಾನೇ ಹೇಳ್ಬಿಡ್ತೀನಿ. ಈ ಮನೆಯಲ್ಲಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲ ಅಷ್ಟೇ. ಹೇಳ್ಬಿಟ್ಟು ಮಹಾ, ನಾ ಹೇಳ್ತೀನಿ. ಇದೆ ನಾ ಹೇಳ ಹೇಳಿ ಹೇಳ. ನೀವು ತಕ್ಷಣ ಮದುವೆ ಆಗ್ಬೇಕು. ತಪ್ಪು, ನೀವ್ ಹೇಳಿ ಮಾವ. ನಾ ಹೇಳ, ಈ ಮನೆಗೆ ಒಂದು ಕುದುರೆ ಗಾಡಿ ಬೇಕು. ನೋ ನೋ ನೋ, ಈ ಮನೆಗೆ ಒಂದು ಹೊಸ ಫಿಯೆಟ್ ಕಾರ್ ಬೇಕು. ಫಿಯೆಟ್ ಬೇಡ, ಮರ್ಸಿಡಿಸ್ ಬೇಡ ಕಣ. ನಮ್ಗೆ ಏನಾದ್ರು ಹೊಳಿತಾ ಇದೆಯಾ ಸೀತಾದೇವಿ ಅವರೇ? ಈ ಮನೇಲಿ ಎಣ್ಣೆ ಸ್ನಾನ ಮಾಡಕ್ಕೆ ಒಂದ್ ಸೌದೆ ಒಲೆ ಇಲ್ಲ. ಎಲ್ಲೋಗತ್ತೆ ಹಳ್ಳಿ ಬುದ್ಧಿ. ಅದೇನಂತ ನೀನೇ ಹೇಳೋಣ. ಹೇಳ, ಹೇಳಿದ್ರೆ ಏನ್ ಕೊಡ್ತೀಯಾ? ನೀನ್ ಕೇಳಿದ್ ಕೊಡ್ತೀನಿ. ಖಂಡಿತ ಖಂಡಿತ ಕೊಡ್ತೀಯಾ? ಈ ಮನೆ ತುಂಬಾ ಓಡಾಡಕ್ಕೆ ಒಂದ್ ಪುಟಾಣಿ ಮಗು ಬೇಕು ಅಲ್ಲ? ಮಾಡಿ ಮಾಡಿ ಊಟ ಮಾಡಿ. ನೀವ್ ಹೇಳೋದೇನೋ ಕರೆಕ್ಟ್ ಯಜಮಾನ್ರೆ. ಮದ್ವೆ ಆದ್ರೆ ಮಗು ಆಗ್ಬಿಡ್ತಾ? ಮದ್ವೆ ಆದ್ಮೇಲೆ ಶಾಸ್ತ್ರ ಅಂತ ಒಂದ್ ಇದೆಯಲ್ಲ, ಅದಾದ್ರೆ ತಾನೇ ಮಗು ಆಗೋದು. ಏನ್ ಹೇಳ್ತಾ ಇದ್ದೀರಾ ರಂಗಣ್ಣ? ಹೌದು ಯಜಮಾನ್ರೆ, ನಿಮ್ ಕಾಲ್ ಹೋದ್ ಗಳಿಗೆಯಿಂದಾನೆ ಅವ್ರ ಸುಖ ಸಂತೋಷ ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಆಯ್ತೇನಪ್ಪ ಬೇಬೇ ಮಾಡಿ. ನಮ್ ಕೆಲ್ಸ ಎಲ್ಲ ಆಯ್ತು ಸ್ವಾಮಿ, ಇನ್ನೇನಿದ್ರು ಅವ್ರ ಕೆಲ್ಸ. ಸರಿ, ನಾನು ರಾಮನ್ ಕರ್ಕೊಂಡ್ ಬರ್ತೀನಿ. ಗೌರಿ ಸೀತಮ್ಮನ್ ಕರ್ಕೊಂಡ್ ಬನ್ನಿ. ಏ ಗೌರಿ, ಬಾರೆ ಇಲ್ಲಿ. ಬೆಡ್ರೂಮ್ ಅಂದ್ರೆ ಹೀಗಿರ್ಬೇಕು. ಹೇಗಿದೆಯೇ ನೋಡ್ತಾ ಇದ್ರೆ ಒಂಥರ ಅನ್ಸುತ್ತೆ. ನಾಚಿಕೆ ಕಿಲ ಕಿಲ. ಈ ನಾಚಿಕೆ ಮೊದಲನೇ ರಾತ್ರಿ ಇದ್ದಿದ್ರೆ ಇಂಥ ಬೆಡ್ರೂಮ್ ಸಿಕ್ಕಿದ್ರೆ ನಮ್ಮ ಮಕ್ಳು ಮೊಮ್ಮಕ್ಳು ಆಗ್ತಿತ್ತೋ ಏನೋ. ಬಿಟ್ಟಿದ್ದಲ್ಲಪ್ಪ ನಿಮ್ಮಪ್ಪ ಗೋಡವನ್ಗೆ, ರಾತ್ರಿ ಇಲಿ ಹೆಗ್ಗಣ ಓಡಿಸೋದೇ ಕೆಲಸ ಆಯ್ತು. ನೋಡಿ ನೋಡಿ, ನಮ್ಮಪ್ಪನ ಸುದ್ದಿ ಎತ್ತಿದ್ರೆ ನಾನು ಸುಮ್ಮನಿರಲ್ಲ. ನಿಮ್ ಯೋಗ್ತಾಗ ತಾಳಿ ಕೂಡ ನಮ್ಮಪ್ಪನೇ ಮಾಡಿಸ್ಕೊಟ್ರು. ನೀನಿರೋ ಹುಡ್ಕ ಅದ್ ಬೇರೆ ಕೇಳು. ಹಾಗೆ ಬಾಸ್ ಬಾಣಲಿ ಬೇಯಿಸ್ಬಿಡ್ತೀನಿ ನೋಡು. ಹೋಗಿ ಅಂಬರ್ ಕರ್ಕೊಂಬಾ. ನೋಡಿ ಯಜಮಾನ್ರೆ,
ನಮ್ಮ ಅಮ್ಮವ್ರು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಗುರ್ತೇ ಸಿಗ್ತಾ ಇಲ್ಲ. ಸೀತಾದೇವಿ ಅವರೇ, ತಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನಣ್ಣ? ಏನು ಇಲ್ಲ, ನನ್ನ ಸ್ನೇಹಿತ ಸ್ವಲ್ಪ ನಾಚ್ಕೊಂಡಿದ್ದಾನೆ ನೋಡಿ, ನರ್ವಸ್ ಟೆನ್ಷನ್ ಇಂದ ಈ ತರ ಹೊಡಿತಾ ಇದ್ದಾನೆ. ಅದಕ್ಕೆ ಇವತ್ತು ಒಂದ್ ರಾತ್ರಿ ತಾವು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಹೋಗೋದ್. ನಾನಲ್ಲ, ನೀವಿಬ್ರು. ನಾನು ಹೇಳಿದ್ದೀರ ನಾಪಕ ಇದೆ ಅಲ್ಲ? ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಏನಿಲ್ಲ, ಅಲ್ಲಿ ಆಪಲ್ಲು, ಮೋಸಂಬಿ, ಆಮೇಲೆ ಮೈಸೂರು ಪಾಕು, ಜಿಲೇಬಿ ಎಲ್ಲ ಇಟ್ಟಿದ್ದೀನಿ. ದಯವಿಟ್ಟು ಎಲ್ಲ ತಿನ್ಬೇಕು, ವೇಸ್ಟ್ ಮಾಡಬೇಡಿ. ಹಾ, ಬರ್ತೀನಿ. ಆಹಾ, ಮಚ್ಚಾಕೋ ಬಂದೆ. ಏನಿಲ್ಲ, ಬಾದಾಮಿ ಹಾಲು ಇಟ್ಟಿದ್ದೀನಿ. ಹಾಲ್ ತಾನೆ ಕುಡಿತಿ? ಹೋಗು, ಕುಡಿ ಹೋಗಿ, ಕುಡಿ, ಆಮೇಲೆ ಕುಡಿ, ಆಮೇಲೆ ಹೋಗ್ತೀನಿ. ಕುಡಿತೀನಿ, ಹೋಗು. ಅವಳಿಗೂ ಸ್ವಲ್ಪ ಕೊಡು. ಆಯ್ತು, ಸರಿ. ಬೆಳಗ್ಗೆ ಆಯ್ತು ರೀ? ಆಗ್ಲೇ ಬೆಳಕಾಗೋಗುತ್ತ? ಆಗ್ಲಿ ಬಿಡೆ, ನಾವಿಬ್ರು ಹೀಗೆ ಇರೋಣ. ಯಾರೋ ಬಾಗಿಲು ತಟ್ಟ ಇದಾರೆ. ತಟ್ಲಿ ಬಿಡ, ನೋಡ್ರಿ. ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಯಾರೋದು? ನೀನಾ? ಬೆಳಗಿನ ವಂದನೆಗಳು ಅಪ್ಪ. ನನಗೆ ಇವತ್ತು ಫ್ಯಾಕ್ಟ್ರಿ ಹೋಗಕ್ಕೆ ಮೂಡಿಲ್ಲ, ಬಿಟ್ಬಿಡು. ಹನಿಮೂನಿಗೂ ಹೋಗಲ್ವಾ? ಹನಿಮೂನ? ನೋಡ, ನಿನ್ ಹನಿಮೂನಿಗೆ ಎಲ್ಲ ಏರ್ಪಾಡ್ ಮಾಡಿದೀನಿ, ಹೋಟೆಲ್ ಬುಕ್ಕಿಂಗ್ ಮಾಡಿದೀನಿ, ಕಾರ್ ಬೇರೆ ಕಾಯ್ತಾ ಇದೆ. ಬೇಗ ಬೇಗ ಸೀತಮ್ಮನ್ ರೆಡಿ ಮಾಡ್ಸಿ ಹೋಗು. ಸೀತಾ, ಸೀತಾ,